ನಡೆದಾಡುವ ದೇವರು ಎಂದೇ ಖ್ಯಾತಿಯಾದ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಪ್ರಥಮ ಪುಣ್ಯೋತ್ಸವ ಇತ್ತೀಚೆಗೆ ಚಿಕ್ಕೋಡಿ ಪಟ್ಟಣದ ಚರಮೂರ್ತಿ ಮಠದಲ್ಲಿ ಚಿಕ್ಕೋಡಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಬಳಗದಿಂದ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಸಮಾರಂಭದ ಸಾನ್ನಿಧ್ಯ ವಹಿಸಿದ ನಿಡಸೋಸ್ಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ಚಿಕ್ಕೋಡಿ ಪುರಸಭೆಯ ರುವಾರಿ ಜಗದೀಶ್ ಕವಟಗಿಮಠ ಮಾತನಾಡಿದರು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪರಮ ಪೂಜೆ ಮಹಾಸ್ವಾಮಿಗಳು ನೀರು ಕೊಟ್ಟು ಹೋಗಿದ್ದಾರೆಗಳನ್ನು ತಿಳಿದುಕೊಳ್ಳುವಂತಹ ದಿನ ಇದೆ. ಅವರಿಂದ ಎಲ್ಲವನ್ನೂ ಕೇಳಿದರೆ ಅವರು ಹೋದ್ಮೇಲೆ ನಾವು ಏನು ಕಲ್ತ್ಕೊಳ್ಬೇಕು ಅನ್ನೋದನ್ನ ಅವರ ಜೀವನ ನಡೆಯುವ ನೋಡಿ ನಾವು ಆಚರಣೆ ನಡೆಸಿಕೊಳ್ಳಲು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕಲ್ಲಮ್ಮ ಒಂದು ಮಾತನ್ನು ಬಹಳ ತುಂಬ ಚೆನ್ನಾಗಿ ಬಳಸ್ತಾರೆ. ಅವರೇ ಅನೇಕ ಪುಸ್ತಕಗಳಲ್ಲಿ ಈ ಒಂದು ವಚನವನ್ನು ತುಂಬ ಚೆನ್ನಾಗಿ ಬಳಸಿದ್ದಾರೆ. ಅಪರಮಿತ ಕತ್ತಲೆಯೊಳಗೆ ವಿಪರೀತ ಬೆಳಗಾಗಿದ್ದವರಾಗು ಕತ್ತಲೆಯುವುದ್ರೆ ಬೆಳಕುವುದ ಇದೇನು ಚೋದ್ಯವೋ? ಆನೆ ಸಿಂಹ ಕೂಡಿ ಉಂಡುದ ಕಂಡೇ ಗುಹೇಶ್ವರ ಅಂತ ಬಳಸ್ತಾನ. ಹೇಳಿ ತುಂಬಾ ಚೆನ್ನಾಗಿ ಬಳಸ್ತಾರೆ ನೋಡ್ರಿ ಅವ್ರು ವಚನಗಳನ್ನ. ಹೇಳಿ ತುಂಬಾ ಚೆನ್ನಾಗಿ ಬಳಸ್ತಾರೆ. ಅಲ್ಲೆಲ್ಲೆಲ್ಲೆಲ್ಲ ಬಳಸಿದಾರೆಲ್ಲ ಒಟ್ಟು ಅವ್ರು ಏನು ಕೊಟ್ಟು ಹೋದ್ರು ಅಂದ್ರೆ ಇದನ್ನೇ ಕೊಟ್ಟು ಹೋದ್ರು. ಏನು ಕೊಟ್ಟು ಹೋದ್ರು ಅಂತಂದ್ರೆ ನನಗೆ ವಚನವನ್ನ ಹೇಳಿದ್ದಲ್ಲ ವಚನವನ್ನೇ ಅವ್ರು ಕೊಟ್ಟು ಅಪರಮಿತ ಕತ್ತಲೆ ಇವರಲ್ಲಿ ವಿಪರೀತ ಬೆಳಕನಿದ್ದವರಾಗು. ಏನು ಕೊಟ್ರು ಅಂದ್ರೆ ಬೆಳಕನ್ನ ಕೊಟ್ರು. ಅಪರಮಿತ ಕತ್ತಲೆ, ನಾವಿನ್ನೂ ಕತ್ತಲೆಗೆ ಇದೀವಲ್ಲ, ಓದ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ತಿಳ್ಕೊತೀವಿ ಎಲ್ಲ ಮಾಡ್ತೀವಿ, ಮತ್ತೆ ನಾ ಅಂತ ಅಂತೀವಿ ನಾವೆಲ್ಲ. ಅಲ್ಲಿ ಮತ್ತೆ ಕತ್ತಲೆ ಬಂದು ಅದನ್ನ ಏನು ಚೆನ್ನಾಗಿ ಬಿಡಿಸ್ಕೊಡ್ತಾರೆ ಅವರೆಲ್ಲ. ಅಪರಮಿತ ಕತ್ತಲೆ ಇವರಲ್ಲಿ ವಿಪರೀತ ಬೆಳಕನಿದ್ದವರಾಗು ಅದರೆಲ್ಲ ಬಳಸ್ತಾನೆ. ಕತ್ತಲೆಯುವುದ ಬೆಳಕುವುದ ಮನುಷ್ಯನಿಗೆ ಕತ್ತಲೆನೂ ಬೇಕು ಬೆಳಕು ಬೇಕು, ಅಜ್ಞಾನ ಬೇಕು ಜ್ಞಾನ ಬೇಕು. ಅಜ್ಞಾನ ಇದ್ದಾಗಲೇ ಜ್ಞಾನಕ್ಕೆ ಹೆಚ್ಚು ಮಹತ್ವ ಸಿಗೋದು, ಜ್ಞಾನ ಇದ್ದಾಗಲೇ ಅಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಸಿಗೋದು. ಏನಪ್ಪ ಇದ್ದ ಅಜ್ಞಾನ ಬೇಸ್ಕೊತು ಮತ್ತಲ್ಲ, ಯಾಕೆಂದ್ರೆ ತಪ್ಪುತ್ತೇವೆ. ನಡೆಯುವರು ಎಡಗುವರಲ್ಲದ ಕುಳಿತವರು ಎಡಗುವರೇ ಅದಕ್ಕೆ ಹೇಳ್ತಾರಮ್ಮ. ನಿನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಶರಣರು ಬರೀತಾರೆ. ತಪ್ಪೋದೆ ಮನುಷ್ಯ ತಪ್ಪೋದೆ ತಪ್ಪು ಮನುಷ್ಯ ತಿದ್ದಿಕೊಳ್ಳಲಿಕ್ಕೆ ಅವನಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಬೆಳಕನ್ನ ಕೊಟ್ಟಿದ್ದಾನೆ. ಆ ಬೆಳಕನ್ನೇ ತಿಳಿಸೋದ್ರಿ ಅಂತಂದು ಹೇಳಿ ಪೂಜ್ಯರು ಕಥೆಗಳ ಮುಖಾಂತರವಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತೀವಿ. ಅವರ ಪುಸ್ತಕಗಳನ್ನು ಓದಲಿ ಒಂದು ಪುಟಕ್ಕೆ ಒಂದು ಕಥೆ ಬಂದೇ ಬರುತ್ತೆ, ಸಣ್ಣ ಸಣ್ಣ ಬಂದೇ ಬರ್ತಾವೆಲ್ಲ. ಜಪಾನ್ ಇರ್ಬೋದು, ಬೇರೆ ಬೇರೆ ದೇಶದ ಸಂತರಿರ್ಬೋದು, ನಮ್ಮ ದೇಶದ ಸಂತರಿರ್ಬೋದು, ಅವರೆಲ್ಲರನ್ನ ಅದರಲ್ಲಿ ಕೋಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರು ಕೊಟ್ಟರು. ಯಾಕೆ ಮಾಡಿದರು ಅಂದರೆ ನೇರವಾಗಿ ವಿಷಯವನ್ನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ, ನಮಗೆ ಯಾರಿಗೂ ಅರ್ಥ ಆಗಲ್ಲ. ಕಥೆಯನ್ನು ಕೊಟ್ಟರೆ ಜಲ್ದಿಯಲ್ಲ ಅರ್ಥ ಆಗುತ್ತೆ. ಆ ಕಥೆಯ ಮುಖಾಂತರವಾಗಿ ಧರ್ಮವನ್ನು ನೀತಿಯನ್ನು ಆಚಾರವನ್ನು ನಡತೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಪೂಜೆಯನ್ನು ಮಾಡಿದರು. ಮತ್ತೆ ಎರಡು ಮೂರು ಕಥೆಗಳನ್ನು ನಿಮಗೆ ನೆನಪು ಮಾಡಿಕೊಡ್ತೇನೆ. ಇಲ್ಲೆಲ್ಲ ಪ್ರವಚನದಾಗ ಅವೆಲ್ಲ ಬಂದು ಹೋಗಿಲ್ಲ, ನೆನಪು ಮಾಡಿಕೊಡ್ತೇನೆ. ನಾವು ಹೆಂಗಿರ್ತೀವಿ ಅಂತನ್ನೋದನ್ನ ಒಂದು ಕಥೆಯಲ್ಲಿ ಹೇಳ್ತಾರೆ. ಉಪಗುಪ್ತ ಅಂತಂದು ಹೇಳಿ ಬುದ್ಧನ ಒಬ್ಬ ಶಿಷ್ಯ, ಅವ್ರು ಹೇಳಿದ ಕಥೆನೇ ಅವರ ಪುಸ್ತಕಗಳೆಲ್ಲ ಬರ್ತದೆ, ಅವ್ರ ಪುಸ್ತಕಗಳನ್ನು ಓದಿರಲ್ಲ. ಉಪಗುಪ್ತ ಅಂತ ಒಬ್ಬ ಬುದ್ಧನ ಶಿಷ್ಯ, ಸುಮಾರು ನಾಲ್ಕಾರು ವರ್ಷ ಅವರ ಪ್ರವಚನವನ್ನ ಕೇಳ್ತಾರೆ ಉಪಗುಪ್ತ. ಉಪಗುಪ್ತ ಪ್ರವಚನವನ್ನ ಕೇಳಿ ನನಗೆ ದೀಕ್ಷೆ ಕೊಡ್ರಿ ಅಂತ ಹೋಗುತ್ತಾರೆ. ಬುದ್ಧ ಮೂರು ಮಾತುಗಳನ್ನ ಹೇಳ್ತಾರೆ, ಮನೆಯನ್ನ ಕಟ್ಟುವ ಹಾಗಿಲ್ಲ, ಒಲೆಯನ್ನ ಹಚ್ಚುವ ಹಾಗಿಲ್ಲ, ಪ್ರವಚನವನ್ನ ಬಿಡುವ ಹಾಗಿಲ್ಲ. ಪರವಾದ ಹೇಳಬೇಕು, ಬಿಡುತ್ತಾರೆ ಲಿಂಗವಾಯು ಇದ್ದರೆ ಇದ್ದರೆ ಜಂಗಮವಾಗಿರಬೇಕು. ಈ ನಾಲ್ವರ ಸಂಗಮವರು ಎಷ್ಟು ವರ್ಷ ತಲುಪದಿಲ್ಲ ಕೂಡ ಚಂದ್ರ ಸಂಗಮ. ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಯವರ ಸ್ಮರಣೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ವಿಶ್ವ ಜಗದ್ಗುರು ಮಹಾಸ್ವಾಮಿಯವರ ನಮಸ್ಕಾರ ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ
ತಿಳಿಸ್ಕೊಳ್ಳುವಂಥವರಲ್ಲಿ ಸಮಿತಿಯಾದ ಪದಾಧಿಕಾರಿಗಳಲ್ಲಿ ಆಗಮಿಸಿದ ಶರಣ ಬಂಧುಗಳಲ್ಲಿ ಕಾರ್ಯಕರ್ತರು ಶರಣರು ಇಲ್ಲಿವರೆಗೆ ಬಳಸಿದ ಕಾರ್ಯಗಳು ನಾವು ಎಲ್ಲ ಕೇಳಿದ್ದೇವೆ. ನಾನು ಈ ಒಂದು ವಚನ ಹೇಳಿದೆ, ಪರಪದಪ್ಪನವರು ವಚನವನ್ನು ಬರೀತಾರೆ. ನುಡಿದರೆ ಗುರುವಾಗಿ ನಡೆಯಬೇಕು, ನಡೆದರೆ ಪರವಾಗಿ ನಡೆಯಬೇಕು. ಗುರುಗಳು ಆನಂದವರು ಹೇಗಿರ್ತಾರಂದ್ರೆ ಅವರ ಮಾತುಗಳು ಸಮಾಜಕ್ಕೆ ತಾಂತ್ರಿಕವಾಗಿರ್ತಾರೆ, ಹಾಗೆ ಇರಬೇಕು ಮಾತುಗಳು. ನಡೆದರೆ ಪರವಾಗಿ ನಡೆಯಬೇಕು, ನಡೆ ಹೇಗಿರಬೇಕು ಅಂದ್ರೆ ಅದನ್ನ ಎಲ್ಲರೂ ಅನುಸರಿಸಬೇಕು, ಅಂತಹ ನಡೆಯಲಿರಬೇಕು. ಕುಳಿತರೆ ಲಿಂಗವಾಗಿ ಬಂದಿರಬೇಕು ಅಂದ್ರೆ ಒಂದೇ ಕಡೆ ಇರೋದಲ್ಲ, ಲಿಂಗ ಅಂದ್ರೆ ಅದು ವಿಶ್ವಪೇಗಿರ್ತಕ್ಕಂಥದ್ದು. ಲಿಂಗ ಅಂದ್ರೆ ದೇವರೆಲ್ಲ ಕರೆಸ್ತಾನೆ, ಕ್ರಿಯಾಶೀಲರಿರ್ತಕ್ಕಂಥವ್ರು ಹಾಗೆ ವ್ಯಕ್ತಿ ಕ್ರಿಯಾಶೀಲಾಗಿರಬೇಕು. ಇದ್ದರೆ ಜಂಗಮವಾಗಿರಬೇಕು, ಜಂಗಮ ಅಂದರೆ ಸೇವೆ, ಸಮಾಜ ಸೇವೆ ಮಾಡಬೇಕು, ಸಮಾಜ ಪರವಾಗಿರ್ತಕ್ಕಂಥ ಚಿಂತನೆ ಇರಬೇಕು ಅಂತಕ್ಕಂಥ ಮಾತನ್ನ ನಡಪದಪ್ಪ ಹೇಳ್ತಾರೆ. ಈ ನಾಲ್ಕು ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಜೀವನದಲ್ಲಿ ಬಹಳಷ್ಟು ವೇದಿಕೆಗಳಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ವಿಶೇಷವಾಗಿ ಅವರು ಕಾವಿ ಬಟ್ಟೆ ಹಾಕಲಿಲ್ಲ ಅಂತ ಮಾತು ಬರ್ತೀವಿ. ಅವರ ಬಗ್ಗೆ ಬಹಳ ಸುಂದರವಾದ ಒಂದು ವಚನ ಹೇಳ್ತದೆ, ಪದ ಒಳಗೆ ಪಕ್ಕವಾಗಿ ಇಲ್ಲದೆ ಮರಗಳ ಸಿಕ್ಕ ಒಪ್ಪಗಳು ಅರ್ಥವಾದ ವಚನ ಇದೆ. ಜನಕಂಡಿ ಹೋದ್ರೆ ಪುತ್ರಿ ಕೆಂತಿ ಮಠ ಸ್ವಾಮಿಗಳು ಉಳ್ಕೊಂಡಿದ್ರು ಜಾಸ್ತಿ ಕುರ್ಚಿ ಮೇಲೆ ಇವರು ಅವಾಗ ಮನಸ್ಸನ್ನು ಉಳ್ಕೊಂಡಿದ್ರು ಸಿದ್ದೇಶ್ವರ ಅವರು. ಅವಾಗ ತಾವು ಎದ್ದು ಅವಳು ಕಟ್ಟಿರ್ತಕ್ಕ ಸ್ವಾಮಿಗಳನ್ನ ಆ ಮನಸ್ಸಿನ ಕುಂದಿಸ್ತಾರೆ ಸಿದ್ದೇಶ್ವರ ಅವರು. ಅವಾಗ ಹೇಳ್ತಾರೆ ಅವರ ಪಾಠದಲ್ಲಿ, ನಾವು ಅವಳೆಲ್ಲರೂ ನಾವು ಕಾವ್ಯ ಹಾಕೊಂಡು ಅವರು ಕಾವ್ಯ ಹಾಕೊಳ್ಳೋದೇ ಸ್ವಾಮಿಗಳು ಅಂತ ದೊಡ್ಡ ಪುತ್ತಿಗೆ ಸ್ವಾಮಿ ಹೇಳ್ತಾರೆ. ಅವರು ಕಣ್ಣ ಒಳಗೆ ಬರೋದಿಲ್ಲ, ಅದಕ್ಕೆ ನಾವು ಕಾವ್ಯ ಹಾಕೊಳ್ಳಿಲ್ಲ ಅಂದ್ರೆ ಜ್ಞಾನ ಉಳುವಾಗಿದ್ರು ಕೂಡ ನಾವನ್ನು ಜ್ಞಾನವನ್ನು ಸಣ್ಣವನ್ನು ಇದೀಗ ಮಾತಾಡಿ ತಿಳಿಸ್ಕೊಂಡು ಬಸವ ಒಂದೇ ವಚನೇ ಅದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನು ಸಪ್ತ ಸೀರೆಗಳು ಕಳೆಬೇಡ ಕೊಲೆಬೇಡ ಉಸಿರುಗಳೇ ಬೇಡ ಮಣಿಯೇ ಬೇಡ ಕನಸೆ ಬೇಡ ಅನ್ನ ಬಂದಿಸಬೇಡ ಬಿದ್ದುಗಳೇ ಬೇಡ ಅಂತಕ್ಕಂಥ ಮಾತುಗಳನ್ನ ಇವೆಲ್ಲವನ್ನು ಅಳವಡಿಸಿಕೊಂಡು ಅವರು ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಶುದ್ಧಿ ಮಾಡಿಕೊಂಡಿರ್ತಕ್ಕಂಥ ಪುತ್ರರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಸಿದ್ದೇಶ್ವರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ತಮ್ಮ ಅನುಭವಗಳನ್ನು ಇದೆಲ್ಲ ಹಂಚಿಕೊಂಡಿದ್ದೀವಿ. ಅವ್ರ ಬಗ್ಗೆ ಮಾತನಾಡೋದಕ್ಕಿಂತ ಮೌನವೇ ಲೇಸುವಂತೆ ನಾನು ಭಾವಿಸ್ತೇನೆ. ಯಾಕಂದರೆ ಅವರ ಜೀವನ ಮತ್ತು ನಡೆ ನುಡಿ ಎಲ್ಲವೂ ಸರಳವಾಗಿತ್ತು, ಸಾಮಾನ್ಯವಾಗಿತ್ತು. ನಾವು ಬುಲಬಾಣವರು ಅದನ್ನು ಕೇವಲ ಸ್ಮಶಾನ ಹೇಳಿದ್ರ ಸ್ಮಶಾನಕ್ಕೆ ಬಂದಾಗಿಂತ ನಂತರ ಎಲ್ಲ ನಿರ್ದೇಶಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ದಿವಸ ಎಲ್ಲರೂ ಮನೆಯಾಗ ಹೋಗೋದ್ರೆ ಅಂತೇವಿ ಸ್ಮಶಾನದಿಂದ ಬರೋದು ಬಂದ ಕೂಡ ಮತ್ತೆ ನನ್ನ ಮಗ ಹೆಂಡತಿ ನನ್ನ ಸಂಸಾರ ಅನ್ನುವಂಥ ಸಂಸಾರ ಜಂಜಾಟ ಸಿಕ್ಕು ನಮ್ಮ ಜಂಜಾಟ ಪ್ರಕಾರ ನನ್ನ ಜೀವನದಲ್ಲಿ ಹಕ್ಕು ಅಂತ ಒಂದು ನಾವು ಸಂಸಾರ ಜಂಜಾಟದಲ್ಲಿದ್ದಾಗೂ ಕೂಡ ಅಂತಹ ಒಂದು ಪೂಜ್ಯದ ಸಾನ್ನಿಧ್ಯ ಚುಕ್ಕೋಡಿ ಭಾಗದ ಜನರಿಗೆ ಸಿಕ್ಕಿರುವುದು 2008ರಲ್ಲಿ ಇದು ಸುಮಾರು ಹಲವಾರು ವರ್ಷಗಳ ಒಂದು ಪ್ರಯತ್ನದಿಂದಾಗಿ ಆ ಅವಕಾಶ. ಅವಾಗೆಲ್ಲ ಸಾಯಂಕಾಲ ಪ್ರವಚನ ಬಗ್ಗೆ ಭಾಳ ಇತ್ತು, ಆದರೆ ಟೈಮ್ ಅವರ ಆಚಾರ ಅವಾಗ ಬೆಳಗಿನ ಟೈಮ್ ಕೊಟ್ಟರು, ಇಲ್ಲೇ ಎಕ್ಸಾಮ್ ಬಾಕ್ ಅವಾಗ ಸಾಯಂಕಾಲ ಕಾರ್ಯಕ್ರಮ ಆಗಿತ್ತು. ನಮ್ಮಲ್ಲಿ ಬೆಳಗಿನ ಟೈಮ್ ಕೊಟ್ಟರು, ಬೆಳಗಿನ ಟೈಮ್ ಕೊಟ್ಟಾಗ ಜನ ಬರ್ತಾರೆ ಎಂದು ಬೆಳಗಿನ 6 ಗಂಟೆಗೆ ಪ್ರಾರಂಭವಾದ ಹೆಂಗ ಆಗ್ತೈತಿ ಕಾರ್ಯಕ್ರಮ ಅನ್ನೋದು ಒಂದು ನೆಕ್ಸ್ಟ್ ಪ್ರಶ್ನೆ. ಆದರೆ ದೇವರು ತಾನು ಕುಳಿದಂಥ ಕಾರ್ಯಕ್ರಮಗಳನ್ನ ತಾನೇ ನಡೆಸ್ತಾನೆ ಎಂಬಂತೆ ಪ್ರಥಮ ದಿವಸಕ್ಕೆ 7,000 ಜನ ಸೇರಿದಂತ ಒಂದು ಯಾರಿಗೆ ಪಬ್ಲಿಕ್ ವ್ಯವಸ್ಥೆ ಇಲ್ಲ, ಯಾರಿಗೆ ಕಾರ್ಯಕ್ರಮ ಆಗಿಲ್ಲ,
ಅದು ಸಿದ್ದೇಶ್ವರ ಜಾತ್ರ ಪುರಾಣ ಏನಂದ್ರೆ ಈ ನಮ್ಮ ಸೋಷಿಯಲ್ ಜಾಲ ನಮ್ಮ ನೋಡೋ ಜಾಲ ಇವ್ರ ಸೆಕೆಂಡ್ ಜಾಲ ಇದು ಏನಂತ ಇಂಥ ಒಂದು ಅದ್ಭುತ ಶಕ್ತಿ ಈ ನಾಡು ಪಡೆದಿತ್ತು. ಅದನ್ನ ಕಳೆದ ವರ್ಷ ಯಾವ ರೀತಿ ಆಕಸ್ಮಿಕವಾಗಿದೆ ಸಾವು ಅಷ್ಟೇ ನಿಶ್ಚಿತವಾಗಿದೆ. ಆ ಹುಟ್ಟು ಮತ್ತು ಸಾವಿನ ಮಧ್ಯೆ ಮನುಷ್ಯ ಯಾವ ರೀತಿ ಬದುಕ್ತಾರೆ ಅನ್ನೋದು ಆ ಜೀವನದ ಮೌಲ್ಯವನ್ನು ತಿಳಿಸುವಂತ ಅವನ ವ್ಯಕ್ತಿತ್ವವನ್ನು ತಿಳಿಸುವಂತ ಅವನ ಗೌರವವನ್ನು ಹೆಚ್ಚಿಸುವಂತ ಕೆಲಸ ಸಮಾಜ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಮೊನ್ನೆ ಈ ಕಾರ್ಯಕ್ರಮ ಮಾಡ್ತೇವೆ ರಮೇಶ್ ನಾವು ಕೊರೋನಾ ಏನಾದರೂ ಕೇಳಿದಾಗ ನನಗೊಂದು ಪ್ರಶ್ನೆ ಮುಗಿತು. ಅದು ನಾವು ಮುಂದನ್ನು ನಾವು ವ್ಯಕ್ತ ಮಾಡಿ ಯಾಕಂದ್ರೆ ನನ್ನ ಸಮಾಧಿ ಬೇಡ, ನನ್ನ ಮನ ಮಾಡೋದು ಬೇಡ, ನನ್ನ ಯಾವುದೂ ವಿಶೇಷಗಳು ಕೂಡ ಸಿಗ್ಬಾರದು, ಸಮುದ್ರದ ನೀರಾಗಿ ಹೋಗ್ಬೇಕು ಅನ್ನುವಂಥ ಭಾವನೆ ವ್ಯಕ್ತ ಮಾಡಿದಂಥವ್ರನ್ನ ನಾವ ಅವ್ರದ ಸ್ಮರಣೆ ಸ್ಮರಣೋತ್ಸವ ಮಾಡೋದು ಎಷ್ಟರ ಮಟ್ಟಿಗೆ ಔಚಿತ್ಯಪೂರ್ಣ ಅನ್ನೋದ ಒಂದು ಪ್ರಶ್ನೆ ನನ್ನ ಮನಸ್ಸಿನಾಗ ಕಾಡ್ತದೆ. ಯಾಕಂದ್ರೆ ಅವರೇನು ಹೇಳಿದ್ರು ಎಲ್ಲ ವೈರ ಅಂತ ಹೇಳಿದ್ರು ಅಂದ್ರೆ ಯಾವಾಗ ದೇವ್ರ ಬಗ್ಗೆನೂ ಅವರು ಅಷ್ಟು ವೈರಾಗಿ ಮಣ್ಣು ಮಾಡಕೂ ಒಪ್ಪಲಿಲ್ಲ, ತಮ್ಮ ಆಶ್ರಮ ಮಕ್ಕಳನ್ನು ಮರೀಸಿಕೊಂಡು ಅವ್ರು ಮಾಡ್ಕೊಳ್ಳಿಲ್ಲ, ಅಥವಾ ಬೇರೆ ನಾವು ನಮ್ಮ ಉದ್ಯೋಗ ಮಾಡ್ತಂದ್ರೆ ನಮ್ಮ ಮಕ್ಕಳಿಗೆ ಈಗಿನ ಟ್ರೈನಿಂಗ್ ಕೊಡ್ಕೋ ಶುರು ಮಾಡಿದ್ರು. ಆದ್ರೆ ಅಂತವ್ರು ತಾವು ಹೆಂಗ್ ಬಂದಿದ್ರು ಹಂಗೆ ಹೋಗ್ಬಿಡ್ರು. ಸಮಾರಂಭದಲ್ಲಿ ಪ್ರಭು ಬೆಲ್ಲದ ಸುಭಾಷ್ ಕೊಲ್ಲಾಪುರೆ, ರಮೇಶ್ ಕುಡತರಕ್ಕರ, ರಾಜು ವಂಟಮುತ್ತೆ, ಬಿ ಎ ಪೂಜಾರಿ, ಲೋಕೇಶ್ ಧೂಮಾಳ, ಜಿ ಎಸ್ ಸಮ್ಮತ ಶೆಟ್ಟಿ, ಸುಬೋಧ ಚೌಗಲ, ಡಾಕ್ಟರ್ ಸಲಗರೆ, ಡಾಕ್ಟರ್ ಎನ್ ಆರ್ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು.